ಸಿದ್ದರಾಮಯ್ಯ ಅವ್ರನ್ನ ಕಂಡ್ರೆ ಅಯ್ಯೋ ಅನಿಸ್ತಾ ಇದೆ. ಈ ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಯಾಗಿ ಸ್ವಂತ ಚಾಮುಂಡೇಶ್ವರಿಯಲ್ಲಿ 35,000 ಸೋತು ಬಾದಾಮಿಗೆ ಹೋಗಿ 2,500 ಗೆದ್ದ ಸಿದ್ದರಾಮಯ್ಯನವರು ಇವತ್ತು ಅಲೆಮಾರಿ ಥರ ಅಲಿತಾ ಇದ್ದಾರೆ. ಅಲ್ಲಿ ಇಲ್ಲ, ಅಲ್ಲೇ ಇಲ್ಲ, ಇಲ್ಲ, 5-6 ಕಡೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಅಯ್ಯೋ ಅನಿಸುತ್ತೆ, ಇದು ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯಿಂದ ಬಂದವರು, ತಾಕತ್ತಿದ್ದೆ ವರುಣದ ನಿಲ್ಲಿ, ಚಾಮುಂಡೇಶ್ವರ ನಿಲ್ಲಿ, ಆದರೆ ಬಾದಾಮಿಗೆ ಹೋಗಿ ಅಲ್ಲಿ ಮೋಸ ಮಾಡಿದ್ದಾಯ್ತು. ಅವರಿಗೆ ಮೋಸ ಮಾಡ್ದಂಗಲ್ವಾ? ನಿಮಗೆ ಕಷ್ಟ ಕಾಲದಲ್ಲಿ ಅವ್ರು ಜೀವನ ಕೊಟ್ಟವ್ರು, ಲೈಫ್ ಕೊಟ್ಟವರು, 2,500 ಓಟ್ ಕೆಲಸದಲ್ಲಿ ನೀವೆಲ್ಲ ಆಗ್ತೀರಿ, ಅಪರ್ಚುನಿಟಿ ಆಗ್ತಾ ಇರಲಿಲ್ಲ, ನೀವು ರಾಜಕೀಯ ಇರ್ತಾನೆ ಇರಲಿಲ್ಲ. ಕೋಲಾರದಲ್ಲಿ ಘಟಬಂಧನ್ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೆ ರಮೇಶ್ ಕುಮಾರ್ ಮತ್ತು ಅವ್ರ ಸಂಘವೆಲ್ಲ. ಆ ಘಟಬಂಧನ್ ಅವರು ಸಿದ್ದರಾಮಯ್ಯ ಅವರಿಗೆ ಕೆಡ್ಡ ತೋಡಿದ್ದಾರೆ. ಕೆಡ್ಡದ ಮೇಲೆ ಚೆನ್ನಾಗಿ ಹುಲ್ಲು ಹಾಸ್ತರ ಎಲೆಯನ್ನು ಹಾಕಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಬರೋಕ್ಕೆ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಉದ್ಧಾರಕ್ಕೋಸ್ಕರ ಅವ್ರು ಕೇಳಿಲ್ಲ ಅದನ್ನು. ಸಿದ್ದರಾಮಯ್ಯನವ್ರು ಬಂದರೆ ಸಮುದಾಯದ ಓಟುಗಳೇನಾದರೂ ನಮ್ಮ ತಾಲೂಕಲ್ಲಿ ಒಂದು 5,000, 6,000, 7,000 ಓಟಿದೆ. ಆ ಓಟ್ ನಮಗೆ ಬಂದು ನಾವು ಗೆಲ್ಲಬಹುದು ಅಂತೇಳಿ ಸ್ವಾರ್ಥಕ್ಕೋಸ್ಕರ ಸಿದ್ದರಾಮಯ್ಯನವರು ದಾರಿ ತಪ್ಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಕಿವಿಮಾತು ಹೇಳ್ತೀನಿ, ನಿಮ್ಮ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳ್ಬೀಳು ಕಂಡಿದ್ದೀರಿ, ಮುಖ್ಯಮಂತ್ರಿ ಆಗಿದ್ದೀರಿ, ದಯವಿಟ್ಟು ಇಂಥ ಕುತಂತ್ರಕ್ಕೆ ಬಲಿಯಾಗಬೇಡಿ. ಕೋಲಾರ ನಿಮ್ಮ ಸೇಫ್ ಕ್ಷೇತ್ರ ಅಲ್ಲ. ನೆನ್ನೆ ಮಾಧುಸ್ವಾಮಿ ಹೇಳಿದ್ದಾರೆ, ನನ್ನ ಕ್ಷೇತ್ರಕ್ಕೆ ಬನ್ನಿ, ಇಬ್ಬರು ಕುಸ್ತಿ ಆಡೋಣ. ನಾನು ಮಾಧುಸ್ವಾಮಿ ಅವರ ಸ್ಟೇಟ್ಮೆಂಟನ್ನು ವೆಲ್ಕಮ್ ಮಾಡ್ತೀನಿ, ಸಿದ್ದರಾಮಯ್ಯನವ್ರ ಸಲಹೆ ಮಾಡ್ತೀನಿ. ಸಿದ್ದರಾಮಯ್ಯನವರು ನಿಮ್ಮ ಸಮುದಾಯದವರು ಇದ್ದಾರೆ ಇಲ್ಲಿ ಚಿನ್ನಾಗಿನಹಳ್ಳಿಯಲ್ಲಿ, ನೀವು ದಯವಿಟ್ಟು ಅಲ್ಲಿ ಬನ್ನಿ, ಕುಸ್ತಿ ದೊಡ್ಡವ್ರ ಜೊತೆ ಆಡಿ. ಕೋಲಾರದಲ್ಲಿ ಬಂದು ಯಾರೋ ಒಂದು ಕುತಂತ್ರಕ್ಕೆ ಬಲಿಯಾಗಿ ಕೆಟ್ಟಾಗಿ ಬೀಳೋದು ನಮಗೆಲ್ಲರೂ ಅಯ್ಯೋ ಅನಿಸ್ತಿದೆ ಅನ್ನೋ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ.